ಅಪ್ಪು ಸರ್ ನಾನು ಮೀಟ್ ಆಗಿದ್ದು ಒಂದೇ ಸತಿ ಯಾರನ್ನ ಅಂದ್ರೆ ನೋಡಿದೀನಿ ಸಾಕಷ್ಟು ಕಡೆ ದೂರದಿಂದ ನಿಂತ್ಕೊಂಡು ನೋಡಿದೀನಿ ಬಟ್ ತುಂಬಾ ಪರ್ಸ್ನಲಿ ಒಂದ್ಸತಿ ಅಷ್ಟೇ ಭೇಟಿ ಆಗೋ ಅವಕಾಶ ಸಿಕ್ಕಿದ್ ನಾನು ಮೊದಲನೇ ಹಾಡು ನನ್ನ ಲೈಫ್ ಅಲ್ಲಿ ಹೀರೋ ಆಗಿ ಲಾಂಚ್ ಆದಂತ ಮೊದಲನೇ ಸಿನಿಮಾ ಮೊದಲನೇ ಹಾಡು ಅಪ್ಪು ಸರ್ ಹಾಡಿದ ಶಾರ್ಟ್ ಆಕ್ಟ್ ಮಾಡ್ಬೇಕಾರೆ ಅಪ್ಪು ಸರ್ ವಿಷಯ ಗೊತ್ತಾಯ್ತು ನಿಮ್ಗೆ ಎಲ್ಲರೂ ಇಡೀ ಸೆಟ್ಟೇ ಒಂಥರ ಏನಾಯಿತು ಏನಾಯಿತು ಅಂತ ಡೈಜೆಸ್ಟ್ ಮಾಡ್ಕೊಳ್ಳೋಕೆ ಆಗ್ತಾ ಇಲ್ಲ ನಾನು ಜಾಕಿ ರಿಲೀಸ್ನ ನಾನು ದಸರಾ ಟೈಮಲ್ಲಿ ಮೈಸೂರಲ್ಲಿ ಹೌದು ಒಂದು ವಾರ ಟಿಕೆಟ್ ಓಡಾಡಿದ್ದೀನಿ ನಾನು ಟಿಕೆಟೇ ಸಿಕ್ಕಿಲ್ಲ ಯಾಕಂದರೆ ನಮಗೆ ಬ್ಯಾಕ್ ಬ್ಯಾಕ್ ಅಲ್ಲಿ ತಗೊಳ್ಳೋ ದುಡ್ಡು ಇಲ್ಲ ಇಟ್ಕೊಂಡು ಕೆಲ ನಾನು ನಮ್ಮದಲ್ಲಿ ನೋಡ್ತೀನಿ ಚಿಕ್ಕ ಚಿಕ್ಕ ಅಂಗಡಿಗಳು ಅವ್ರ ಹೆಸರು ಇಟ್ಟಿರ್ತಾರೆ ಬಿಸ್ನೆಸ್ ಮೊನ್ನೆ ಹಿಂಗ್ ಗಾಡಿ ಸರ್ ನಿನ್ನೆ ಗಾಡಿ ಓಡಿಸಿ ನೋಡ್ತೀನಿ ಕ್ಯಾಬ್ ಅವರು ಒಂದ್ ಇಂಡಿಯಾ ಫ್ಲಾಗ್ ಇದೆ ಇಂಡಿಯಾ ಫ್ಲಾಗ್ ಮೇಲೆ ಅಪ್ಪು ಸರ್ ಒಂದ್ ದೊಡ್ಡ ರೌಂಡ್ ಶೇಪ್ ಫೋಟೋ ಹಾಕೊಂಡಿದ್ದಾರೆ ಸೊ ನನಗೆ ಅಲ್ಲೆಲ್ಲೋ ಎಲ್ಲೋ ಒಂದ್ ಕಡೆ ನನಗೆ ಅನಿಸ್ತು ಅಪ್ಪು ಸಾರ್ ಇದ್ದಿದ್ರೆ ದೇವರೇ ಇದ್ ಮಾಡಕ್ ಬಿಡ್ತಾರ ಯಾವ ಕಾರಣಕ್ಕೂ ಹೊಸೊಬ್ಬರು ಇದ್ರುಗಡೆ ತನ್ನ ಸಿನಿಮಾ ರಿಲೀಸ್ ಮಾಡಿಸಿ ಯಾವ ಕಾರಣಕ್ಕೂ ಬಿಡ್ತಾ ಇರಲಿಲ್ಲ ಯಾವ ನಿರ್ಮಾಪಕಂಗೂ ಲಾಸ್ ಆಗಬಾರ್ದು ಯಾಕಂದರೆ ಅಣ್ಣವರು ಅವತ್ತಿಂದ ಅನ್ನದಾತರು ಅಂತಿದ್ರು ಪ್ರೊಡ್ಯೂಸರ್ಗಳನ್ನ ಅಪ್ಪು ಸರ್ ಅದೇ ಥರ ಬಂದಿದ್ದಾರೆ ಕಷ್ಟಪಟ್ಟು ತಗೊಂಡಿರೋ ಚಿನ್ನಾನ ಕಡಿಮೆ ಬೆಲೆಗೆ ಮಾರೋಕ್ಕಾಗತ್ತಾ ಒಳ್ಳೆ ಬೆಲೆ ಸಿಗೋ ಕಡೆ ಮಾರಬೇಕು ಇಷ್ಟು ಕಡಿಮೆ ಚಿನ್ನಕ್ಕೆ ಅಧಿಕ ಬೆಲೆ ಕೊಡೋದು ಅಭಯ ಗೋಲ್ಡ್ ಬಾಯರ್ಸ್ ಮಾತ್ರ ಈ ಮೂಮೆಂಟಲ್ಲಿ ಮಾರ್ಚ್ ಹದಿನೇಳು ಅಪ್ಪು ಸರ್ ಬರ್ತಡೆ ಹೌದು ಎಕ್ಸಾಕ್ಟ್ಲಿ ಅಪ್ಪು ಸರ್ ಸೇ ದ್ಯಾಟ್ ಇವತ್ತು ಹೌದು ಅಪ್ಪು ಸರ್ ನಾನು ಮೀಟ್ ಆಗಿದ್ದು ಒಂದೇ ಸತಿ ಯಾರನ್ನ ಅಂದರೆ ನೋಡಿದ್ದೀನಿ ಸಾಕಷ್ಟು ಕಡೆ ದೂರದಿಂದ ನಿಂತ್ಕೊಂಡು ನೋಡಿದ್ದೀನಿ ಬಟ್ ತುಂಬ ಪರ್ಸ್ನಲಿ ಒಂದು ಒಂದ್ಸತಿ ಅಷ್ಟೇ ಭೇಟಿಯಾಗಿ ಅವಕಾಶ ಸಿಕ್ಕಿದ್ದು ನನಗೆ ಎರಡನೇ ಲಾಕ್ಡೌನ್ ಆಗಿತ್ತು ನನ್ನೊಂದು ಸಿನಿಮಾ ಮೊದಲನೇ ಸಿನಿಮಾ ನಾಯಕ ನಟನಾಗಿ ಯಾವತ್ತೂ ಅನ್ಕೊಂಡಿರ್ಲಿಲ್ಲ ಆಗುತ್ತೆ ಅಂತ ನಾನು ಲೈಫಲ್ಲೇ ಅನ್ಕೊಂಡಿರಲಿಲ್ಲ ಸಿನಿಮಾ ಹೆಸರು ಓ ಈಗಲೂ ನೀವು ಯೂಟ್ಯೂಬಲ್ಲಿ ನೋಡ್ಬೋದು ಹಾಡನ್ನ ಮೊದಲನೇ ಹಾಡು ನನ್ನ ಲೈಫಲ್ಲಿ ಹೀರೋ ಆಗಿ ಲಾಂಚ್ ಆದಂಥ ಮೊದಲನೇ ಸಿನಿಮಾ ಮೊದಲನೇ ಹಾಡು ಅಪ್ಪು ಸರ್ ಹಾಡಿದ್ದಾರೆ ಅದು ಗೊತ್ತಿಲ್ಲ ಅದು ಹೆಂಗೆ ಹೆಂಗ್ ಅಂತ ಗೊತ್ತಿಲ್ಲ ಫೀಲ್ ಬ್ಲೆಸ್ಡ್ ಅಂತ ನಾವ್ ಅವ್ರನ್ನ ಮೀಟ್ ಮಾಡಿದ ರೀತಿ ಆಗಿರ್ಬೋದು ಅಥವಾ ಅವ್ರು ಮಾತಾಡ್ಸಿದಾಗಿರ್ಬೋದು ಅದೆಲ್ಲ ನನಗೆ ಇನ್ನ ಕಣ್ಕಟ್ಟಿದೆ ಅಷ್ಟು ಡೌನ್ ಟು ಇದ್ದಾರೆ ಅಷ್ಟು ಸ್ಮೈಲಿಂಗ್ ಇದಾರೆ ಅವರು ಅಂಡ್ ಒಂದು ಫೋಟೋ ಅಪ್ಲೋಡ್ ಮಾಡಿದೆ ನಾನು ಮೋರ್ ಪವರ್ ಟು ಅವ್ರ ಟೀಮ್ ಫ್ರಮ್ ಪವರ್ ಸ್ಟಾರ್ ಅಂತ ಅವಾಗ ಅಪ್ಲೋಡ್ ಮಾಡಿದ್ದೆ ಅವಾಗ ಅದನ್ನ ಅಪ್ಲೋಡ್ ಮಾಡಿದೆ ಖುಷಿಯಲ್ಲಿ ಅಪ್ಲೋಡ್ ಮಾಡಿದೆ ಓಕೆ ಎಲ್ಲ ಖುಷಿ ಆಯಿತು ಬಟ್ ಆ್ಯಕ್ಚುಲಿ ಅವರು ತೀರೋದ್ಮೇಲೆ ಆ ಫೋಟೋ ಕೂತಿದ್ದೆ ನಾನು ಆಗ ಅಬ್ಸರ್ವ್ ಮಾಡ್ತೀನಿ ನಾನು ಹಿಂಗೆ ಕೈ ನಿಂತಿದ್ದೀನಿ ಅವರ ಮುಂದೆ ಕೈ ಹಿಂಗೆ ಹಿಂಗೆ ನಿಂತಿದ್ದಾರೆ ಓಕೆ ಅಂದರೆ ಎಲ್ಲೋ ನಿಮ್ಗೆ ಒಂದು ನಾನೊಬ್ಬ ಸ್ಟಾರ್ ಅಥವಾ ನಾನೊಬ್ಬ ಎಲ್ಲೋ ಏನೋ ಆಲ್ರೆಡಿ ಮಾಡಿದ್ದೀನಿ ಹಂಗೆ ನಾವು ಅವ್ರನ್ನ ನೋಡ್ಬಿಡಿದ್ರು ನಾವು ಅವ್ರು ನಮ್ಮ ಜೊತೆ ಅಷ್ಟು ಒಂಥರ ಮೃದು ಸ್ವಭಾವದಲ್ಲಿ ಅವರು ಬಿಹೇವ್ ಮಾಡ್ತಾರೆ ಅಂದರೆ ಅವ್ರ ವ್ಯಕ್ತಿತ್ವ ಅದರಲ್ಲೇ ತೋರಿಸುತ್ತೆ ನಾನು ಆ ಫೋಟೋ ನೋಡಿ ಆ್ಯಕ್ಚುಲಿ ನನ್ನ ಕಣ್ಣೀರು ಬಂದ್ಬಿಡ್ತು ಅಷ್ಟು ಫೀಲ್ ಆಯಿತು ನನಗೆ ಇನ್ಫ್ಯಾಕ್ಟ್ ನಾನು ಅಪೂಸರ್ ತೀರೋದಾಗ ನಾನು ಒಂದು ಸಿನಿಮಾ ಆಕ್ಟ್ ಮಾಡ್ತಿದ್ದೆ ಅಭಿರಾಮಚಂದ್ರ ಅಂತ ನಂದು ಓಪನಿಂಗ್ ಶಾರ್ಟ್ ಅದು ಆಪನಿಂಗ್ ಓಪನಿಂಗ್ ಶಾರ್ಟ್ ಆ್ಯಕ್ಟ್ ಮಾಡಬೇಕಾದ್ರೆ ಸರ್ ವಿಷಯ ಗೊತ್ತಾಯಿತು ನಿಮಗೆ ಎಲ್ಲರೂ ಇಡೀ ಸೆಟ್ಟೇ ಒಂಥರ ಏನು ಏನಾಯಿತು ಅಂತ ಡೈಜೆಸ್ಟ್ ಮಾಡ್ಕೊಳೋಕೆ ಆಗ್ತಾಯಿಲ್ಲ ಬಟ್ ವಿ ಹ್ಯಾಡ್ ಟು ಕಂಪ್ಲೀಟ್ ದ ಶಾರ್ಟ್ ಬಿಕಾಸ್ ಶಾರ್ಟ್ ಕಂಪೋಸ್ ಆಗ್ಬಿಟ್ಟಿತ್ತು ಅಪ್ಪು ಸರ್ ಹೋಗಿದ್ರೆ ಮನಸ್ಸಲ್ಲಿ ಗೊತ್ತಾಗಲಿ ಏನಂತ ಬಟ್ ನಾನು ಹ್ಯಾವ್ ಟು ಆಕ್ಟ್ ನಾನು ಅಲ್ಲಿಂದ ಕೈ ಮುಕ್ಕೊಂಡು ದೇವ್ರ ಹತ್ರ ಬರ್ತೀನಿ ಆ ಶಾರ್ಟ್ ಶೂಟ್ ಮಾಡಿದ್ವಿ ಆ ಶಾರ್ಟ್ ಆದ ತಕ್ಷಣ ಪ್ಯಾಕಪ್ ಮಾಡಿದ್ವಿ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಅಂದ್ರೆ ಈಗ್ಲೂನು ನಮ್ಮ ಕಾಲ ಅವ್ರ ಜೊತೆಲಿ ಇದ್ದಾರೆ ಅಂತ ಅನ್ಸುತ್ತೆ ಯಾಕಂದ್ರೆ ಯಾವಾಗ್ಲೂ ಇವಾಗ ನಾವು ಸಿನಿಮಾಗಳು ನೋಡ್ಕೊಂಡು ಅವ್ರ ಹಾಡುಗಳು ಕೇಳ್ಕೊಂಡಿರ್ತಿದ್ವಲ್ಲ ಹಾಗೆ ಆಗ್ಬಿಡುತ್ತೆ ಯಾಕಂದ್ರೆ ಅವ್ರ ದಿನ ಸಿಗೋಕ್ಕಾಗಲ್ಲ ಅವ್ರಿಗೆ ಎಲ್ಲೋ ಇದ್ದಾರೆ ಅಂತಾನೆ ಅನ್ಸುತ್ತೆ ಇವಾಗ್ಲೂನು ಬಟ್ ಅದೇ ಜೊತೆಲಿ ಇದ್ದಾರೆ ಅಂತಾನೆ ಭಾವಿಸ್ತೇನೆ ಅಷ್ಟೇ ಡೆಫಿನೆಟ್ಲಿ ದೈಹಿಕವಾಗಿ ಇಲ್ಲ ಬಟ್ ಮಾನಸಿಕವಾಗಿ ಯಾವತ್ತೂ ಇದ್ದೇ ಇರ್ತಾರೆ ಇರ್ತಾರೆ ಆ್ಯಂಡ್ ಜಾಕಿ ರಿಲೀಸ್ ಅಷ್ಟು ಯಾವ ಥರ ಸೆಲೆಬ್ರೇಟ್ ಮಾಡಿದ್ದಾರೆ ಅಂದರೆ ರೀಸೆಂಟ್ ಟೈಮ್ಸಲ್ಲಿ ರಿಲೀಸ್ ಆದ ಸಿನಿಮಾಗಳಲ್ಲಿ ಆ ಓಪನಿಂಗೇ ಇಲ್ಲ ನಾನು ಜಾಕಿ ರಿಲೀಸ್ ನಾನು ದಸರಾ ಟೈಮಲ್ಲಿ ಮೈಸೂರಲ್ಲಿ ಅವರ ಫಪ್ಪು ಹೌದು ಒಂದು ವಾರ ಟಿಕೆಟ್ ಓಡಾಡಿದ್ದೀನಿ ನಾನು ಟಿಕೆಟ್ ಸಿಕ್ಕಿಲ್ಲ ಯಾಕಂದ್ರೆ ನಮಗೆ ಬ್ಲಾಕ್ ಬ್ಯಾಕ್ ಅಲ್ಲಿ ತೊಗೊಳ್ಳೋ ದುಡ್ಡಿಲ್ಲ ಲೈನಲ್ಲಿ ನಿಂತ್ಕೊಂಡು ತಗೋಬೇಕು ಲೈನ್ ನಿಂತ್ಕೊಳ್ಳೋಣ ಅಂದ್ರೆ ನಾವು ಹತ್ತು ಗಂಟೆ ಶೋ ಒಂದು ಎಂಟು ಗಂಟೆಗೆ ಹೋಗ್ತೀವಿ ಅಂದ್ರೆ ಜನ ಆರು ಗಂಟೆಯಿಂದ ನಿಂತಿರೋರು ಆ ತರ ಕ್ರೈಸ್ ಆ ತರ ಸೆಲೆಬ್ರೇಷನ್ಸ್ ಅಷ್ಟೇ ಏನು ಏನು ಹೇಳ್ಬೇಕು ಮಗ ದೇವರಾಗಿ ಹೋಗಿದ್ದಾರೆ ಈಗ ಮನೆ ಮನೆಯಲ್ಲೂ ಎಲ್ಲರೂ ಮನೆಯಲ್ಲೂ ಇಡೀ ರಾಜ್ಯದಲ್ಲಿ ಹೋಟೆಲ್ಗಳು ಎಲ್ಲೇ ಹೋದ್ರೆ ಅಪ್ಪು ಸರ್ ಫೋಟೋ ಎಷ್ಟು ಜನ ಇವಾಗ ಅವ್ರ ಹೆಸರು ಇಟ್ಕೊಂಡು ಕೆಲ ನಮ್ಮ ಇರೋದ್ರಲ್ಲಿ ನೋಡ್ತೀನಿ ಚಿಕ್ಕ ಚಿಕ್ಕ ಅಂಗಡಿಗಳು ಅವ್ರ ಹೆಸ್ರಲ್ಲಿ ಇಟ್ಟಿರ್ತಾರೆ ಚಿಕ್ಕ ಚಿಕ್ಕ ಬಿಸ್ನೆಸ್ನ ಅವ್ರ ಹೆಸರು ಸ್ಟಾರ್ಟ್ ಮಾಡಿದ್ದಾರೆ ಮೊನ್ನೆ ಹಿಂಗೆ ಗಾಡಿ ಸರ್ ನಿನ್ನೆ ಗಾಡಿ ಓಡಿಸಿ ನೋಡ್ತೀನಿ ಒಬ್ಬ ಕ್ಯಾಬ್ ಅವರು ಒಂದು ಇಂಡಿಯಾ ಫ್ಲಾಗ್ ಇದೆ ಇಂಡಿಯಾ ಫ್ಲಾಗ್ ಮೇಲೆ ಅಪ್ಪು ಸರ್ ಒಂದು ದೊಡ್ಡ ರೌಂಡ್ ಶೇಪ್ ಫೋಟೋ ಹಾಕೊಂಡಿದ್ದಾರೆ ಎಷ್ಟು ಅವ್ರನ್ನ ಒಂಥರ ದೇವ್ರ ಥರ ನೋಡ್ತಾರಲ್ಲ ಎಷ್ಟು ಖುಷಿ ಆಗೋದೇ ನಿಜವ್ಲು ಸಿ ದೇವ್ರ ಥರ ನೋಡಿ ಅಭಿಮಾನದಿಂದ ಹಾಕ್ಕೊಂಡ್ರೆ ನಿಜವ್ಲು ಒಳ್ಳೆ ಖಂಡಿತ ವ್ಯವಹಾರಿಕವಾಗಿ ಹೋಗ್ಬಾರ್ದು ಏನಕ್ಕೆ ಅಂತಂದರೆ ಎಸ್ ವಿ ಮಿಸ್ಸಿಂಗ್ ಬಟ್ ಏನಂದ್ರೆ ಅವ್ರು ಫೋಟೋ ಹಾಕೊಂಡು ಅವ್ರು ಇಷ್ಟಪಡ್ತಿದ್ದೀವಿ ಅಂದಮೇಲೆ ಅವ್ರು ಹೇಗೆ ಬಾಳಿ ಬದುಕಿದ್ರು ಅವ್ರು ಏನು ಮಾಡಿದ್ರು ಅದನ್ನು ನಾವು ಫಾಲೋ ಮಾಡಬೇಕು ಹೌದು ಎಷ್ಟೋ ಜನ ಹೆಲ್ಪ್ಗಳು ಮಾಡಿದ್ದಾರೆ ಖಂಡಿತ ಎಲ್ಲೂ ಹೇಳ್ಕೊಂಡಿಲ್ಲ ತೋರಿಸ್ಕೊಂಡಿಲ್ಲ ಯಾರಿಗೂ ಗೊತ್ತೇ ಆಗಿರಲಿಲ್ಲ ವಿಚಾರಗಳು ಫೋಟೋ ಹಾಕೊಳ್ತೀರಾ ವ್ಯವಹಾರ ಮಾಡ್ತೀರ ಅಂತಂದ್ರೆ ನೀವು ಆ ರೀತಿ ಒಳ್ಳೆದನ್ನ ಮಾಡ್ಕೊಂಡು ಅದ್ಭುತ ಅವ್ರ ಹೆಸರು ಉಳಿಯುತ್ತೆ ಆ್ಯಕ್ಚುಲಿ ಆ್ಯಕ್ಚುಲಿ ಈ ಸಂದರ್ಭದಲ್ಲಿ ನಾನು ಓ ಸಿನಿಮಾ ನಮ್ಮ ನಿರ್ಮಾಪಕರನ್ನು ನೆಲೆಸಿಕೊಳ್ಳೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಅಪ್ಪು ಸರ್ ಅವ್ರು ಹೋದಾಗ ಎಲ್ಲರೂ ಅವ್ರ ಸಾಂಗ್ಗಳನ್ನ ಮತ್ತು ಅವ್ರದ್ದು ಏನೋ ಗೊತ್ತಿಲ್ಲ ಅದು ಎನ್ ಕ್ಯಾಶ್ ಅಂತ ಹೇಳ್ಬೋದಾ ಅಥವಾ ಆ ಟೈಮಲ್ಲಿ ಸುಮಾರು ಬಿಟ್ಟರು ಅವ್ರು ಹಾಡಿದ್ದಂಥ ಕೆಲಸಗಳು ಅಥವಾ ಅವ್ರ ಹೆಸರಲ್ಲಿ ಅಂಗಡಿಗಳು ಅದೆಲ್ಲ ಮಾಡಿದ್ರು ನಮ್ಮ ಪ್ರೊಡ್ಯೂಸರ್ ಸರ್ ಇದು ಅಪ್ಪು ಸರ್ ಸಾಂಗ್ ರಿಲೀಸ್ ಮಾಡೋಣ ಸರ್ ಜನಕ್ಕೆಲ್ಲ ಗೊತ್ತಾಗುತ್ತೆ ಅಂತ ನಾವೆಲ್ಲ ಮಾತಾಡ್ಬೇಕಾರೆ ಇಲ್ಲ ಸರ್ ಇದು ನಾನು ಮಾಡೋಲ್ಲ ಅವ್ರು ತುಂಬಾ ಆಗೋಯ್ತು ಆ ವಿಷಯ ಅಂದ್ರೆ ನಾನು ಮಾಡಲ್ಲ ಈ ಸಂದರ್ಭದಲ್ಲಿ ನಾನು ಆ ಸಾಂಗ್ ರಿಲೀಸ್ ಮಾಡಿ ನನ್ನ ಸಿನಿಮಾಗೆ ಏನೋ ನಾನು ಮಾಡ್ಕೋಬೇಕು ಅದರಿಂದ ವ್ಯೂಸ್ ಆಗಬೇಕು ಅದು ನನ್ನ ಮೈಂಡ್ ಇಲ್ಲ ಅಂತ ಹೇಳಿದ್ರು ಅವರು ರಿಲೀಸೇ ಮಾಡ್ಲಾ ಸಂದೀಪ್ ಅವರೇ ಎಷ್ಟು ಒಂದು ಅದಾದ್ಮೇಲೆ ಒಂದು ವರ್ಷ ಆದ್ಮೇಲೆ ರಿಲೀಸ್ ಆಗಿದೆ ನಮ್ಮ ಸಿನಿಮಾ ಲಾಸ್ಟ್ ಟ್ವೆಂಟಿ ಟ್ವೆಂಟಿ ಟು ಡಿಸೆಂಬರ್ ಏನೋ ಅವಾಗ ರಿಲೀಸ್ ಮಾಡಿದ್ದು ಆ ಸಾಂಗ್ ಇವಾಗ ಯೂಟ್ಯೂಬ್ ಇದೆ ಏನೋ ಒಂದು ಜಾದು ಅಂತ ಸಾಂಗಿನ ಹೆಸರು ಏನೋ ಒಂದು ಈಗ ನೋಡು ಆದರೆ ಆ ಟೈಮಲ್ಲಿ ರಿಲೀಸ್ ಮಾಡಲಿಲ್ಲ ಅವರು ಐ ಶುಡ್ ಅಪ್ರಿಶಿಯೇಟ್ ಫಾರ್ ದಾಟ್ ಅಲ್ಲ ಇವನ್ ನೀವು ಹೇಳೋದಲ್ಲ ರಿಲೀಸ್ ಅಂತ ಆ ವಿಚಾರಕ್ಕೆ ಬಂದರೆ ನಾನು ಕೂಡ ಅಪ್ಪು ಸರ್ ದೊಡ್ಡ ಅಭಿಮಾನಿ ಯಾಕಂದ್ರೆ ಸಿನಿಮಾ ಮಾಧ್ಯಮ ಕಲ್ಲ ಮಾಧ್ಯಮ ಬರೋಕೆದ್ರೆ ಮುಂಚೆ ಅಪ್ಪು ಸರ್ ಅವರು ಅಪ್ಪು ಸಿನಿಮಾ ನೋಡಿಕೊಂಡೆ ನಮ್ಮ ಅವತ್ತಿನ ಕಾಲಕ್ಕೆ ಸೌಚನ್ಯ ಶಾಂತಿ ಅನ್ನೋ ಒಂದು ಥಿಯೇಟರ್ ಇತ್ತು ಅಲ್ಲೇ ಸಂಭ್ರಮ ಮಾಡಿದ್ದವ್ರು ಇಡೀ ದಿನ ಬಟ್ ನಿನ್ನೆ ಕೂಡ ನಾನು ನೋಡೋದು ಜಾಕಿ ರಿಲೀಸ್ ಒಂದು ಕಡೆ ಅಭಿಮಾನಿಯಾಗಿ ತುಂಬ ದೊಡ್ಡ ಸೆಲೆಬ್ರೇಷನ್ ಖುಷಿ ಬಟ್ ಇನ್ನೊಂದು ಕಡೆ ಎಲ್ಲೋ ಒಂದು ಕಡೆ ನೋಡಿದಾಗ ಅದೇ ದಿನ ಹೊಸಬ್ರ ಮೂರು ಸಿನಿಮಾ ರಿಲೀಸ್ ಆಗುತ್ತೆ ಹೌದು ಹೊಸ ಪ್ರತಿಭೆಗಳು ಹೊಸ ಡೈರೆಕ್ಟ್ರುಗಳು ಹೊಸ ನಿರ್ಮಾಪಕರು ಎಲ್ಲ ಒಂದ್ ಕನಸಿಟ್ಕೊಂಡು ಮೂರು ತಂಡಗಳು ಆ್ಯಂಡ್ ಮೂರು ಸಿನಿಮಾದ ಟ್ರೈಲರ್ ಅದ್ಭುತವಾಗಿದೆ ಮೂರು ಸಿನಿಮಾದ ರಿವ್ಯೂ ತುಂಬ ಚೆನ್ನಾಗಿದೆ ಹೌದು ಬಟ್ ಜನ ಇಲ್ಲ ನಿಮಗೆ ಸೊ ನನಗೆ ಅಲ್ಲೆಲ್ಲೋ ಒಂದು ಕಡೆ ನನಗೆ ಅನಿಸ್ತು ಅಪ್ಪು ಸಾರ್ ಇದ್ದಿದ್ರೆ ದೇವ್ರಣ್ಣ ಇದು ಮಾಡೋಕ್ ಬಿಡ್ತಾ ಇರಲಿಲ್ಲ ಅವರು ಯಾವ ಕಾರಣಕ್ಕೂ ಇದ್ರುಗಡೆ ತನ್ನ ಸಿನಿಮಾ ರಿಲೀಸ್ ಮಾಡಿಸಿ ಯಾವ ಕಾರಣಕ್ಕೂ ಬಿಡ್ತಾ ಇರಲಿಲ್ಲ ಅವರು ಬಟ್ ಇದನ್ನು ಎಸ್ ಅಭಿಮಾನಿಗಳು ಹೆಮ್ಮೆಯಿಂದ ಒಪ್ಕೊಂತೀವಿ ಬಟ್ ಆದರೆ ಅಪ್ಪು ಸಾರ್ ಬದುಕಿರೋ ರೀತಿ ಅವ್ರು ನಮ್ಗೆ ಹೌದು ಅವರು ಇಡೀ ಅವ್ರ ಕರಿಯರಲ್ಲೂ ಅವ್ರ ಸಿನಿಮಾ ರಿಲೀಸ್ ಆಗಬೇಕಾದ್ರೆ ಡೇಟ್ಗಳು ಇನ್ನೊಬ್ರು ಸಿನಿಮಾ ಕಾಂಪಿಟೇಟಿವ್ ಆಗಿ ಬರಬಾರ್ದು ಯಾವ ನಿರ್ಮಾಪಕಂಗೂ ಲಾಸ್ ಆಗಬಾರ್ದು ಯಾಕಂದರೆ ಅಣ್ಣವರು ಅವತ್ತಿಂದ ಅನ್ನದಾತರು ಅಂತಿದ್ರು ಪ್ರೊಡ್ಯೂಸರ್ಗಳನ್ನ ಅಪ್ಪು ಸರ್ ಅದೇ ಥರ ಬಂದಿದ್ದಾರೆ ಸೊ ನಿನ್ನೆ ಮೂರು ಜನ ಅನ್ನದಾತರು ಒಂದು ಸಿನಿಮಾ ರಿಲೀಸ್ ಆದಾಗ ಇನ್ನೊಬ್ಬರು ಡಿಸ್ಟ್ರಿಬ್ಯೂಟರು ಜಾಕಿನ ರೀರಿಲೀಸ್ ಮಾಡ್ತಾರೆ ಈ ಸಂಭ್ರಮ ಬರ್ತಡೇ ಅಟ್ಲೀಸ್ಟ್ ಒಂದು ಎರಡೋ ಮೂರು ದಿನ ಬಿಟ್ಟು ಮಾಡಿದ್ದಿದ್ರೆ ಹೊಸೊಬ್ಬರು ಸಿನಿಮಾಗಳಿಗೆ ಒಂದು ಸ್ವಲ್ಪ ಎಲ್ಲೋ ಒಂದು ಕಡೆ ಉಸಿರಾಡೋಕ್ಕೊಂದು ಇದಾಗಿರೋದೇನು ಅವರ ಒಂದು ರಿವ್ಯೂ ಆಚೆ ಹೋಗಿರೋದು ಅವರ ಪ್ರಯತ್ನಗಳು ಆಚೆ ಹೋಗಿರೋದು ಅಂತ ನನಗೆಲ್ಲೋ ಒಂದು ಕಡೆ ಅನಿಸ್ತು ಯಾಕಂದರೆ ಆ ತಂಡದವರು ಅದೇ ಥಿಯೇಟರ್ ಹತ್ರ ನಾನು ಇದ್ದೆ ಮೇನ್ ಥಿಯೇಟ್ರ್ ಹತ್ರ ಓಕೆ ಈ ವಿಚಾರಗಳನ್ನೇ ಇದ್ರು ಆ ತಂಡದವರು ಸರ್ ತುಂಬ ಚೆನ್ನಾಗಿ ಬರ್ತದೆ ರಿವ್ಯೂ ಹಿಂಗೆ ಆಗ್ತಿದೆ ಬಟ್ ಜನ ಸ್ವಲ್ಪ ಡೈವರ್ಟ್ ಆಗ ಸರ್ ಹಾಗೆ ಬಟ್ ಎಲ್ಲರೂ ಕೂಡ ಹೇಗೆ ಅಂದರೆ ಎಸ್ ಹೀಗಾಗಿದೆ ಅಂತ ಗೊತ್ತು ಬಟ್ ಇನ್ನೊಂದು ಸಂಭ್ರಮ ಇದ್ರೆ ಜಾಕಿ ಅಪ್ಪು ಸರ್ ಸಿನಿಮಾ ಅಂತ ಈ ಕಡೆ ಅದೇನಿಲ್ಲ ಒಂದು ಕಡೆ ತುಂಬಾ ಖುಷಿ ಇನ್ನೊಂದು ಕಡೆ ನಮ್ಮವರಿಗೆ ಹಿಂಗೆ ಆಯ್ತಲ್ಲ ಅನ್ನೋದು ಕಡೆ ಸೊ ಅದೆಲ್ಲ ಕಡೆ ನನಗೆ ನಿನ್ನೆ ಅಂದ್ರೆ ನಾಟ್ ಒನ್ಲಿ ದಿಸ್ ಥಿಂಗ್ ಇಂಡಸ್ಟ್ರಿಯಲ್ಲಿ ಸಾಕಷ್ಟು ವಿಷಯಗಳು ಅಂದ್ರೆ ಯಾರ್ಯಾರು ನಮ್ಮ ಸೀನಿಯರ್ಸ್ ಆಗಿರ್ಬೋದು ಅಥವಾ ಮೇಲೆ ಯಾರಿದ್ದಾರೆ ಅವರು ಪ್ರತಿಯೊಂದು ಸಿನಿಮಾ ಬಗ್ಗೆ ಕಾಳಜಿ ತಗೋಬೇಕು ಅಂತ ಅನ್ಸಿ ಡಿಸ್ಟ್ರಿಬ್ಯೂಟರ್ಸ್ ಆಗಿರ್ಬೋದು ಅಥವಾ ಅಲ್ಲಿ ಯಾರಾದರೂ ಒಂದು ಈ ಸಿನಿಮಾ ಈ ಒಂದು ಒಂದು ಸಿನಿಮಾ ಫ್ಯೂಚರ್ ನೋಡ್ಬೇಕು ಅವರು ಹೌದು ಈ ಸಿನಿಮಾ ಚೆನ್ನಾಗಿದೆ ಅಂತ ಹೇಳಿದ್ರೆ ಅದಕ್ಕೆ ಕೆಲವ ಜನ ನಿಂತಕೊಳ್ಳೋಂತದ್ದು ಏನು ತಪ್ಪಿಲ್ಲ ಯಾಕಂದ್ರೆ ಮುಂಚೆ ಎಲ್ಲ ಮಾಡಿದ್ರು ಅದಕ್ಕೆ ಸಪೋರ್ಟ್ ಮಾಡ್ಲಿ ಒಳ್ಳೆ ಸಿನಿಮಾಗಳಿಗೆ ದೊಡ್ಡ ದೊಡ್ಡ ಬ್ಯಾನರ್ ಗಳು ದೊಡ್ಡ ದೊಡ್ಡ ಡಿಸ್ಟ್ರಿಬ್ಯೂಷನ್ ಕಂಪನಿಗಳು ಹೌದು ಐ ಶುಡ್ ಸೇ ದಿಸ್ ಯಾರು ಅಂತ ಹೇಳೋದಕ್ಕಿಂತ ಇವಾಗ ಒಂದ್ ಸಿನಿಮಾ ಡಿಸ್ಟ್ರಿಬ್ಯೂಟ್ ಮಾಡ್ತಿರ್ತಾರೆ ಅಥವಾ ಆ ಸಿನಿಮಾ ತಗೊಳ್ಳ್ತಿರ್ತಾರೆ ಆ ಸಿನಿಮಾ ನೋಡಿರಲ್ಲ ಅವರು ಡಿಸ್ಟ್ರಿಬ್ಯೂಟ್ ಮಾಡಿರ್ತಾರೆ ಹಾಗಾದ್ರೆ ಸಿನಿಮಾ ಯಾವ ಜನಕ್ಕೆ ತಲುಪಬೇಕು ಯಾವ ತಾಲೂಕು ಹೋಗ್ಬೇಕು ಅಥವಾ ಇಲ್ಲಿ ನಮ್ಮ ಟಾರ್ಗೆಟ್ ಓಡೇನ್ಸ್ ಸಿಂಗಲ್ ಥಿಯೇಟರ್ ಮಲ್ಟಿಪ್ಲೆಕ್ಸ್ ಅವ್ರ ಗೈಡೆನ್ಸ್ ಇಲ್ಲ ಹೌದು ಆಮೇಲೆ ಇನ್ನೊಂದ್ ಏನಾಗುತ್ತೆ ಪ್ರೊಡ್ಯೂಸರ್ಗೂ ಇವ್ರ ಇವರೇ ಬೇಕು ಡಿಸ್ಟ್ರಿಬ್ಯೂಟರ್ಸ್ಗೆ ಅಥವಾ ಇವರೇ ಬೇಕು ಅಂತ ಇವ್ರ ಹತ್ರ ಹೋಗ್ತಾರೆ ಅವ್ರಿಗೆ ಅದು ಬೇಕಾಗಿರಲ್ಲ ಅವ್ರು ಸುಮ್ನೆ ನಮ್ಕ ಸುಮ್ಮನೆ ರಿಲೀಸ್ ಮಾಡಿರ್ತಾರೆ ಆ ಸಿನಿಮಾ ಹೋಗ್ಬಿಟ್ಟಿಲ್ಲ ಆದ್ರೆ ಸಿನಿಮಾ ಪೊಟೆನ್ಶಿಯಲ್ ಇರುತ್ತೆ ಇರುತ್ತೆ ಹೌದು ಬಟ್ ಆ ಸಿನಿಮಾ ಕೈಜಾರ್ ಬಿಡುತ್ತೆ ಈ ಕಡೆ ನಮ್ಗೆ ಓಟಿ ಟಿ ಬರೋಕ್ಕೂ ಆಗಲ್ಲ ಯಾಕಂದ್ರೆ ಹೊಸ ಮುಖಗಳು ಹೌದು ಇವ್ರು ಯಾರು ನಮ್ಗೆ ಗೊತ್ತಿಲ್ಲ ಅಂತ ಓ ಟಿ ಅವರು ಹೇಳ್ತಾರೆ ಅಥವಾ ಓಟಿ ಟಿ ಅಲ್ಲಿ ಯಾರು ಮಧ್ಯವರ್ತಿಗಳು ಇರ್ತಾರೆ ಅವರು ನಮ್ಮವರಾಗಿದ್ರು ನಮ್ ಸಿನ್ಮಾಗ ಪುಷ್ ಮಾಡ್ತಾರಲ್ಲ ಸೊ ಸಿನಿಮಾದು ಈ ಒಂದು ಸಿನಿಮಾ ಟ್ರೇಲರ್ ನೋಡಿದ್ರೆ ಫ್ಯೂಚರ್ ಅಂತ ಹೇಳ್ಬೋದು ಅದನ್ನು ಯಾರು ಮಾಡ್ತಿಲ್ಲ ಅಲ್ಲ ನಿಮ್ಗೆ ಥಿಯೇಟ್ರಲ್ಲಿ ಅಟ್ಲೀಸ್ಟ್ ಒಂದು ಒಳ್ಳೆ ರಿವ್ಯೂ ಬಂದು ಸಿನಿಮಾ ನಿಜವಾಗ್ಲು ಚೆನ್ನಾಗಿದ್ದು ಕಂಟೆಂಟ್ ಇದ್ರೆ ಒಳ್ಳೆ ರಿವ್ಯೂ ಬಂದರೆ ನೆಕ್ಸ್ಟ್ ಬಿಸ್ನೆಸ್ಗೆ ಹೆಲ್ಪ್ ಆಗುತ್ತೆ ಹೌದು ನಿರ್ಮಾಪಕ ಹಿಂಗೋ ಒಂದು ರಿಟರ್ನ್ ಬರುತ್ತೆ ರಿಕವರ್ ಆಗುತ್ತೆ ಲಾಭನೂ ಏನೋ ಒಂದು ಆಗುತ್ತೆ ಸೊ ಅವನು ಎಗೇನ್ ಇನ್ನೊಂದು ಟೀಮ್ ಜೊತೆಗೆ ಮತ್ತೆ ಬರ್ತಾರೆ ಮತ್ತೆ ಬರ್ತಾರೆ ಅದು ಒಳ್ಳೆ ಸಿನಿಮಾಗಳು ಮಾಡಬೇಕು ಇವಾಗ ಎಷ್ಟೊಂದು ಜನ ನಿರ್ಮಾಪಕ ನಿರ್ಮಾಪಕರಾಗಿರ್ಬೋದು ನಿರ್ದೇಶಕರಾಗಿರ್ಬೋದು ಒಂದು ಸಿನಿಮಾ ಮಾಡಿ ಕಳೆದೋಗ್ತಾರೆ ಹೌದು ಅಂದರೆ ಅವ್ರು ತುಂಬ ಅಂದರೆ ನಿಮಗೆ ರಿಟರ್ನು ಏನೂ ಬರಲ್ಲ ನಿಮಗೆ ಹೌದು ಒಂದು ಒಳ್ಳೆ ಸಿನಿಮಾ ಸೋತಾಗ ಏನಂತ ಕೊಡ್ತೀರಾ ಎಕ್ಸಾಂಪಲ್ ದೊಡ್ಡ ದೊಡ್ಡ ಸಂಸ್ಥೆಗಳು ವರ್ಷಕ್ಕೆ ತಿಂಗಳ ತಿಂಗಳ ಒಂದು ಸಿನಿಮಾ ಅಂತೂ ರಿಲೀಸ್ ಮಾಡಲ್ಲ ಬಟ್ ಅವ್ರು ಮಾಡಬೇಕಾದ್ರೆ ಆ ಟೈಮಲ್ಲಿ ಆ ಪೀರಿಯಡಲ್ಲಿ ಅವ್ರ ಸಿನಿಮಾನ ಹೇಗೆ ದೊಡ್ಡದಾಗಿ ಮಾಡ್ತಾರೆ ರಿಲೀಸು ಬೇರೆ ಸಿನಿಮಾಗಳಿಗೆ ಎಷ್ಟು ಎಫೆಕ್ಟ್ ಆದರೂ ಯೋಚನೆ ಮಾಡಲ್ವ ಬೇರೆ ಟೈಮಲ್ಲಿ ಒಳ್ಳೆ ಸಿನಿಮಾಗಳಿಗೆ ಹಂಗೆ ನೀವು ಸಾಚ್ ಕೊಡಬೇಕು ಅದನ್ನು ಸಿಗ್ತಿಲ್ಲ ಯಾಕಂದ್ರೆ ನಿಮಗೂ ಗೊತ್ತು ಇವರು ಅಭಿಷೇಕ್ ಮಾತಾಡೋಕ್ಕೆ ಹೌದು ಖಂಡಿತವಾಗ್ಲೂ ಗೊತ್ತು ಇಟ್ಸ್ ಓಕೆ ಐ ತಿಂಕ್ ಚಿಕ್ಕವರು ದೊಡ್ಡ ಡಸನ್ ಮ್ಯಾಟರ್

ಹೌದು ಚಿಕ್ಕ ಚಿಕ್ಕ ಗಲ್ಲಿಯಲ್ಲಿ ಒಬ್ಬ ಕ್ಯಾಮ್ರಾ ಇಟ್ಕೊಂಡು ನಾನು ಮಾಡ್ತೀನಿ ಅಂತ ಸುಮಾರು ಜನ ಇದ್ದಾರೆ ಆ ಪ್ಯಾಶನೇಟ್ ಆಗಿರೋರಿಗೆ ಒಂದು ಚಿಕ್ಕ ಸಪೋರ್ಟ್ ಅಲ್ಲ ಬಟ್ ನಿಮ್ಮ ಕ್ರಿಯೇಟರ್ಸ್ಗಳು ಡೈರೆಕ್ಟರ್ ಟೆಕ್ನಿಷಿಯನ್ಸ್ ಎಲ್ಲಾ ಕಡೆ ಹುಡ್ತಾ ಇರ್ತಾರೆ ಬಟ್ ಅವರೆಲ್ಲ ಉಳಿಬೇಕು ಅವ್ರಿಗೆ ಒಂದು ಅವಕಾಶ ಸಿಗಬೇಕು ಅಂದ್ರೆ ಪ್ರೊಡ್ಯೂಸರ್ ನಿರ್ಮಾಪಕ ದುಡ್ಡು ಬಂದ್ರೆ ಆಗುತ್ತೆ ಇಲ್ಲ ಅವ್ನು ಎಲ್ಲೋ ಒಂದು ಕಡೆ ದುಡ್ಡು ತಂದು ಇಲ್ಲಿ ಹಾಕಿ ಎಷ್ಟು ದಿನ ಅಂತ ಮಾಡ್ತಾನೆ ಅದಕ್ಕೆ ಒಂದು ಮಾತಿದೆ ಸಿನಿಮಾ ಚೆನ್ನಾಗಿಲ್ಲ ಅಂದ್ರೆ ಬಿಡ ಈ ಸಿನಿಮಾ ಪೋಸ್ಟರ್ ಬರ ಪೋಸ್ಟರ್ ದುಡ್ಡು ಬರಲ್ಲ ಬಿಡು ಅಂತಾರೆ ಯಾಕಂದ್ರೆ ಪೋಸ್ಟರ್ ಗೆ ಮೂರ್ ಲಕ್ಷ ಖರ್ಚು ಮಾಡ್ತಾರೆ ಮಾಡ್ರೆ ಪೋಸ್ಟರ್ ಗೆ ಮೂರ್ ಲಕ್ಷ ಖರ್ಚಾದಾಗ ಮೂರ್ ಲಕ್ಷ ಕಲೆಕ್ಷನ್ ಆಗ್ತಿಲ್ಲ ಅಂದ್ರೆ ಸದೀಪುರ ನಂಬತಿರೋ ಬಿಡ್ತಾರೆ ಉತ್ತರ ಕರ್ನಾಟಕದಲ್ಲಿ ನಾಟಕಗಳು ಒಂದ್ ದಿನಕ್ಕೆ ಎರಡು ಲಕ್ಷ ಮಾಡ್ತಾರೆ ಸ್ಟೇ ಶೋಗಳು ಸ್ಟೇ ಶೋಗಳು ಅಲ್ಲಾಗ್ತದೆ ನಾಟಕಗಳು ನೋಡೋಕೆ ಜನ ಬರ್ತಾ ಇದ್ರೆ ಸಿನಿಮಾ ನೋಡಕ್ ಬರ್ತಿಲ್ಲ ಅಂದ್ರೆ ಏನ್ ರಾಂಗ್ ಆಗ್ತಿದೆ ಲೆಟ್ಸ್ ಟೇಕ್ ಸಮ್ ಇನಿಷಿಯೇಟಿವ್ ಅಲ್ವಾ ಅದು ಯಾರು ಮಾಡ್ತಿಲ್ಲ ಸೊಮ್ನೆ ಸಿನಿಮಾ ಬರ್ತಾ ಇದೆ ಲೆಟ್ಸ್ ಟೇಕ್ ಇಟ್ ಕಮರ್ಷಿಯಲ್ ಟೇಕ್ ಇಟ್ ರಿಲೀಸ್ ಟೇಕ್ ಇಟ್ ರಿಲೀಸ್ ಅದು ಟೇಕ್ ಮಾಡಿ ಸುಮ್ಮನೆ ಯಾರ್ ಪ್ರೊಡ್ಯೂಸರ್ ಬಿಟ್ಟು ಎಲ್ಲ ದುಡ್ಡು ಮಾಡ್ತಿದ್ದಾರೆ ಇವನ್ ಆಕ್ಟರ್ಗೂ ಸ್ವಲ್ಪ ಏನೋ ಒಂದು ಪೇಮೆಂಟ್ ಸಿಕ್ಬಿಡುತ್ತೆ ಬಟ್ ನಿಮ್ಗೆ ಅಲ್ಲಿ ಇನ್ನೊಂದಿದೆ ಈಗ ನೀವು ನಾಟಕಗಳನ್ನಲ್ಲ ಉತ್ತರ ಕರ್ನಾಟಕ ನಾಟಕ ನೋಡ್ಬೇಕಾದ್ರೆ ಮಧ್ಯದಲ್ಲಿ ತಿನ್ನಕ್ಕೆ ಸೈಡ್ಸ್ ಇರುತ್ತಲ್ಲ ಎಷ್ಟು ಖರ್ಚು ಮಾಡ್ತೀರಾ ಅಲ್ಲಿ ಖರ್ಚು ನಮ್ಮ ಮಾಲ್ಗೆ ಹೋಗಿ ಹೌದು ಅದೊಂದು ಪಾಪ್ಕಾರ್ ರೇಟ್ ಎಷ್ಟು ನೂರ ಎಂಬತ್ತು ರೂಪಾಯಿ ಸಿಗುತ್ತೆ ಸ್ವಾಮಿ ಪಾಪ್ಕಾರ್ನ್ ಸಿಗಲ್ಲ ನೂರ ಎಂಬತ್ತು ರೂಪಾಯಿ ಸಿಗಲ್ಲ ಪೆಪ್ಸಿಗಳು ಸಿಗಲ್ಲ ನಿಮಗೆ ಮತ್ತೆ ನಿಮ್ಗೆ ಒಬ್ಬ ಹೋದ ಅಂತಂದ್ರೆ ಮಿನಿಮಮ್ ನಾನೂರ ಐವತ್ತು ರೂಪಾಯಿ ಐನೂರು ರೂಪಾಯಿ ಖರ್ಚು ಮಾಡಬೇಕು ಪಾರ್ಕಿಂಗ್ ಆಲ್ಸೋ ಪಾರ್ಕಿಂಗ್ ನಾವು ಇವಾಗ ರೂಪಾಯಿ ರೂಪಾಯಿ ಅಷ್ಟೇ ಒಂದ್ ಸಿನಿಮಾ ನೋಡಕ್ಕೆ ಹೋಗಿದ್ದೆ ಅಲ್ಲಿ ಪಾರ್ಕಿಂಗ್ ಆಚೆ ಬರ್ಕೊಂಡು ನೂರು ರೂಪಾಯಿ ಕೊಟ್ಟು ಬಂದೆ ನಾನು ಎಷ್ಟಾಯ್ತು ಅಲ್ಲಿ ಒಬ್ಬರಿಗೆ ಹಂಗಾರ ನೂರು ರೂಪಾಯಿ ಸಿನಿಮಾ ನೋಡಬಹುದು ನೂರು ರೂಪಾಯಿ ಪಾರ್ಕಿಂಗ್ ಕೊಟ್ಟು ಬರಬೇಕಾದ ನಾವು ಸೊ ಹೆಂಗ್ ಬರ್ತಾರೆ ಜನ ನಿಮಗೆ ಒಳ್ಳೇದು ಸಿನಿಮಾ ಅಂತಂದ್ರೆ ಅವ್ನು ಫಿಕ್ಸ್ ಆಗಿರ್ತಾನೆ ಇಂಥ ಸಿನಿಮಾ ನೋಡಕ್ ಹೋಗ್ಬೇಕು ದೊಡ್ಡ ಸಿನಿಮಾ ನೋಡ್ಬೇಕು ಅದಕ್ಕೆ ಖರ್ಚಿಗೆ ಅಂತ ಎರಡು ಸಾವಿರ ಹಿಡ್ಕೊಂಡಿರ್ತಾನೆ ನಾನು ಸೊ ಇದು ಪ್ರಾಬ್ಲಮ್ಗಳು ಮೇನು ಥಿಯೇಟರು ನಿಮಗೆ ನಮ್ಮ ಫಿಲ್ಮ್ ಚೇಂಬರ್ ಏನಾಗಿದೆ ಸೊ ಅವರೆಲ್ಲ ಇದ್ರ ಬಗ್ಗೆ ಗಮನ ಹಾಸ್ಬೇಕು ದೊಡ್ಡ ದೊಡ್ಡವ್ರು ಗಮನ ಹಾಸ್ಬೇಕು ಏನು ಮಲ್ಟಿಪ್ಲೆಕ್ಸ್ ಅಲ್ಲಿ ಒಂದು ಫಿಕ್ಸ್ಡ್ ಇಟ್ಬಿಡ್ಬೇಕು ಕಮ್ಮಿ ದರದಲ್ಲಿ ಜನಕ್ಕೆ ಒಂದು ಎಂಟರ್ಟೈನ್ಮೆಂಟ್ ಅನ್ಸುತ್ತೆ ಅವಾಗ ಖಂಡಿತ ಜನ ಬರ್ತಾರೆ ಈಗ ನಾನು ಇನ್ನೂರು ರೂಪಾಯಿ ಕೊಟ್ಟು ಒಂದು ಸಿನಿಮಾಗೆ ಸಪೋರ್ಟ್ ಮಾಡ್ಬೋದು ಅಂದ್ರೆ ಮಾಡ್ತಾನೆ ಅದಕ್ಕೆ ಸಪೋರ್ಟ್ ಮಾಡಕ್ಕೆ ಸಾವಿರ ರೂಪಾಯಿ ಕೊಡ್ಬೇಕು ಅಂದ್ರೆ ಮುಂದಿನ ದಿನಗಳಲ್ಲಿ ಯಾವ ರೀತಿ ಬದಲಾವಣೆಗಳಾಗುತ್ತೆ ಸೊ ಬಟ್ ನಿಮ್ ಸಿನಿಮಾಗಳಿಗೆ ಯಾವ ತರ ಪ್ರಾಬ್ಲಮ್ ಗಳು ಆಗಿದೆ ಯಾರಿಗೂ ಹೋಗ್ಬಾರ್ದು ಯಾರು ಆಗ್ರೆ ಇವಾಗ ಇವ್ ಇವಾಗ ನೀವ್ ಆಕ್ಟ್ ಮಾಡ್ತಾರೆ ಸಕಿಮಾಗ್ ನಾನು ಅದನ್ನ ನೋಡಿ ಸಖತ್ ಖುಷಿ ಪಟ್ಟಿದ್ದೀನಿ ರೀಸೆಂಟ್ಲಿ ಮಹಬೂಬ್ ಅದ್ಭುತವಾಗಿ ಆಕ್ಟ್ ಮಾಡಿದ್ದಾರೆ ಸಕ ಇಷ್ಟ ಆಯ್ತು ನಂಗೆ ಆರ್ ಆಕ್ಟಿಂಗ್ ಸೊ ಇವಾಗ ಇವ್ರು ಮಾಡೋ ಸಿನಿಮಾಗಳಿಗೂ ಆಗ್ಬಹುದು ನಾವು ಮಾಡೋ ಸಿನಿಮಾಗಳಿಗೂ ಆಗ್ಬಾರ್ದು ಯಾಕಂದ್ರೆ ಒಂದು ಸಿನಿಮಾ ಗೆದ್ದರೆ ಇಂಡಸ್ಟ್ರಿ ಗೆದ್ದಂಗೆ ಹೌದು ಇವಾಗ ನಿಮ್ಮ ಸಿನಿಮಾ ಗೆದ್ದಾಗ ನಮಗೆಲ್ಲ ಒಂದು ಕೆಲಸ ಸಿಗ್ಬಹುದು ನಮ್ಮ ಸಿನಿಮಾ ಗೆದ್ದಾಗ ನಿಮ್ಗೆಲ್ಲೋ ಕೆಲಸ ಸಿಗ್ಬಹುದು ಇಟ್ಸ್ ಲೈಕ್ ಆಲ್ ಟು ಗೋ ಲೈಕ್ ದಿಸ್ ಅದು ಸ್ವಲ್ಪ ಸಿನಿಮಾಗಳು ಗೆಲ್ತಾ ಇದ್ರೆ ಒಂದು ಪಾಸಿಟಿವ್ ಬರೋರೆಲ್ಲ ಕನ್ನಡದಲ್ಲಿ ಸಿನಿಮಾಗಳು ಗೆಲ್ತಾ ಇದ್ದಾವೆ ಅಂಡ್ ಎಸ್ ಮಲಯಾಳಂ ಸಿನಿಮಾ ಬಗ್ಗೆ ಎಲ್ಲ ಸಕಸ್ ಇರ್ತಾರೆ ಬಟ್ ರೀಸೆಂಟ್ಲಿ ಒಂದು ತ್ರೀ ಮಂತ್ಸಲ್ಲಿ ಫೋಟೋ ಆಗಿರ್ಬೋದು ಬ್ಲಿಂಕ್ ಆಗಿರ್ಬೋದು

ಅಂಡ್ ನಾನು ಇವ್ರದ್ದು ಸಖತ್ ಇಷ್ಟಪಟ್ಟಂತ ಒಂದು ಇಂಟರ್ವ್ಯೂ ಬಗ್ಗೆ ಹೇಳಕ್ ಇಷ್ಟಪಡ್ತೀನಿ ಇವತ್ತು ಕೆರೆ ದಂಡೆಯಲ್ಲಿ ಕೂತ್ಕೊಂಡು ಎಸ್ ಸರ್ ನ ಇಂಟರ್ವ್ಯೂ ಮಾಡ್ತಿರ್ತಾರೆ ಕಾಲ ಎಷ್ಟು ಚೆನ್ನಾಗಿದೆ ಇಂಟರ್ವ್ಯೂ ಅಂದ್ರೆ ಈಗಲೂ ಇಂಟರ್ವ್ಯೂಸ್ ನಾವ್ಯಾಕ್ ಮಾಡ್ತಿಲ್ಲ ನಮ್ಗೆ ಯಾರು ಅಪ್ರೋಚ್ ಮಾಡ್ತಿಲ್ಲ ಅಂದ್ರೆ ಇವ್ರು ಇನ್ನೋವೇಟಿವ್ ಅದ ಇನಿಷಿಯೇಟಿವ್ ಕೂಡ ಇದೆ ಈ ತರದ್ ಮಾಡೋಣ ಅಂತ ಇಲ್ಲ ಅದೇನಾಗುತ್ತೆ ಅದೇನಾಗುತ್ತೆ ನಾನು ಮಾತು ಈಗ ನಾನು ನಿಮ್ಗೆ ಮೊನ್ನೆ ಫೋನ್ ಮಾಡಿದೆ ಇಂಟರ್ವ್ಯೂ ಮಾಡೋಣ ಅಂದೆ ನಿಮ್ಗೆ ಸೊ ನೀವು ಓಕೆ ಈ ಹಿಂಗಿದೆ ಶೂಟ್ ಇದೆ ಡಬ್ಬಿಂಗ್ ಇದೆ ಇದೆಲ್ಲ ಅಂದ್ರೆ ಸೊ ಅಂದ್ರೆ ನಿಮಗೂ ಅವಕಾಶ ಕಡಿಮೆ ಇರೋ ಒನ್ ಅವರಲ್ಲಿ ನಾನು ಏನ್ ಮಾಡಕ್ ಸಾಧ್ಯ ಹೊರಗಡೆ ಹೋಗೋಕ್ಕಾಗಲ್ಲ ಅದಕ್ಕೆ ಸ್ಟುಡಿಯೋ ನೀವು ಫುಲ್ ಡೇ ಫ್ರೀ ಇದ್ದೀನಿ ಬನ್ನಿ ಅಂತ ಅಂದ್ರೆ ಬನ್ನಿ ಅಂತ ಕನೆಕ್ಟ್ ಮಾಡ್ತೀನಿ ಎತ್ಕೊಂಡ್ಬಂದು ಎಲ್ಲಾದ್ರೂ ಒಂದ್ ಕಡೆ ಹೋಗೋಣ ಅಂತೀನಿ ನಾನು ನನಗೆ ಟು ಬಿ ವೆರಿ ಆನೆಸ್ಟಾಗಿ ನಂಗೆ ಆ ರೀತಿ ಹೊರಗಡೆ ಹೋಗಿ ಇಂಟರ್ವ್ಯೂಗಳು ಮಾಡೋಕ್ಕೆ ಸಾಕಷ್ಟು ಇಷ್ಟ ಆಗಿ ಯಾಕಂದ್ರೆ ಇಲ್ಲಿ ಬರಿ ಮಾತಿ ಇರುತ್ತೆ ಅಲ್ಲಿ ಮಾತಿನ ಜೊತೆಗೆ ವಿಷುವಲ್ ಇರುತ್ತೆ ವಿಷುವಲ್ ಇರುತ್ತೆ ಬೇರೆ ಬೇರೆ ಏನೇನು ವಿಚಾರಗಳನ್ನ ಹೊರಗಡೆ ತೆಗೆಯಕ್ಕೆ ಒಂದು ಅವಕಾಶಗಳು ಸಿಗುತ್ತೆ ಸೊ ಕಾನ್ಶಿಯಸ್ ಆಗ್ತೀವಿ ಇವಾಗ ಬರ್ಡೇ ಮಾಡ್ಬೇಕಾರೆಲ್ಲ ಲೈಟ್ಸ್ ಹಾಕ್ಬಿಟ್ಟು ಹ್ಯಾಪಿ ಬರ್ಡೇ ಹಂಗಿರುತ್ತಲ್ವ ಆ ಕಡೆ ಹೋದ್ರೆ ಏನೋ ಇದೆ ಮಾಡ್ತೀವಿ ತುಂಬ ಬಂದ್ ಕೂಡಲೇ ಆ ಲೈಟ್ ಆ ರೆಡಿನ ರೆಡಿನ ಸರ್ ಕಟ್ ಆಗಿದೆಯಾ

ಇವಾಗ ಇವಾಗ ಸಿನಿಮಾಗಳನ್ನ ಹಾಫ್ ಆನ್ ಅವರ್ ನೋಡ್ತಾ ಇಲ್ಲ ಡೋಂಟ್ ವರಿ ಅತಿ ಶೀಘ್ರದಲ್ಲೇ ಸಿದ್ದು ಮುಲಿ ಮನೆ ಮತ್ತೆ ಪ್ರಿಯಾ ಇಬ್ಬರು ಕರ್ಕೊಂಡು ಎಲ್ಲಾದ್ರೂ ಒಂದು ಔಟಿಂಗ್ ಹೋಗ್ತೀವಿ ಆ ಔಟಿಂಗ್ ಅಲ್ಲಿ ಒಂದು ಕ್ಯಾಂಡಲ್ ಲೈಟ್ ಡಿನ್ನರ್ ನೈಟ್ ಅಲ್ಲಿ ಇವ್ರಿಗೆ ಇಷ್ಟ ಅಂತ ಫೈರ್ ಕ್ಯಾಂಪ್ ಅಲ್ಲಿ ಹಾಕೊಂಡು ಅದೇ ತರ ಒಂದು ಇಂಟರ್ವ್ಯೂ ಮಾಡೋಣ ಸ್ಪೆಷಲ್ ಆಗಿ ಮಾಡೋಣ ಮಾಡೋಣ ಕರ್ನಾಟಕ